ಚಾಮರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಭೆಯಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಮುರುಕನಹಳ್ಳಿ ಹಾಗೂ ಹಾದನೂರು ಗ್ರಾಮಗಳ ನಡುವೆ ಇರುವ ಜಾಕಿ ಗಾರ್ಮೆಂಟ್ಸ್ನಲ್ಲಿ ಇತ್ತೀಚೆಗೆ ಮಹಿಳಾ ಕಾರ್ಮಿಕರಿಗೆ ಮಾನಸಿಕ ಹಾಗೂ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಪತ್ರಿಕೆಗಳಲ್ಲಿ ವರದಿ ಪ್ರಕಟವಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಕಂಪನಿಯ ವ್ಯವಸ್ಥಾಪಕರು ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ರೀತಿಯಲ್ಲಿ ವರ್ತಿಸಿದ್ದಾರೆ. ಶೀಘ್ರದಲ್ಲೇ ಕಿರುಕುಳ ನೀಡುತ್ತಿರುವ ಸೂಪರ್ವೈಸರ್ ಅನ್ನು ಕೆಲಸದಿಂದ ವಜಾ ಮಾಡಿ ತೊಂದರೆಗೆ ಒಳಗಾಗಿರುವ ಮಹಿಳಾ ಕಾರ್ಮಿಕರಿಗೆ ಸೂಕ್ತ ಭದ್ರತೆ ಹಾಗೂ ಕೆಲಸಕ್ಕೆ ನೇಮಕ ಮಾಡಿ ಮಹಿಳಾ ಸೂಪರ್ವೈಸರ್ ಅನ್ನು ನೇಮಕ ಮಾಡುವಂತೆ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಕೆಎಸ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಹಿಳಾ ಗೌರವ ಅಧ್ಯಕ್ಷರಾದ ಜಯಲಕ್ಷ್ಮಮ್ಮ ಹಾಗೂ ಪ್ರಚಾರ ವಸತಿ ಅಧ್ಯಕ್ಷರಾದ ಲೋಕೇಶ್ ವಿ ಅವರು ಮಾತನಾಡಿ, ಜಾಕಿ ಗಾರ್ಮೆಂಟ್ಸ್ನಲ್ಲಿ ನಡೆಯುತ್ತಿರುವ ಸೂಪರ್ವೈಸರ್ ಅವರ ವರ್ತನೆಯನ್ನು ಖಂಡಿಸಿ 3 ದಿನಗಳ ಗಡುವು ನೀಡಿ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮುರ್ಕನಹಳ್ಳಿ ಮತ್ತು ಆದನೂರು ಅಂತರದಲ್ಲಿರುವ ಜಾಕಿ ಗಾರ್ಮೆಂಟ್ಸ್ ಏನು ಮಹಿಳೆಯರಿಗೆ ದೌರ್ಜನ್ಯ ನಡೀತಾ ಇದೆ, ಅದನ್ನು ಅಧಿಕಾರಿಗಳು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಯಾರು ಮಹಿಳೆಯರಿಗೆ ಸೂಪರ್ವೈಸರ್ ಅವ್ರನ್ನ ಕರೆದು ಅವ್ರನ್ನ ಕೆಲಸದಿಂದ ತೆಗೆದು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಮತ್ತು ಮಹಿಳೆಯರನ್ನ ಯಾರಲ್ಲಿ ಸೂಪರ್ವೈಸರು ಜೆಂಟ್ಸ್ ಆಗಿದಾರೋ ಅಲ್ಲಿಗೆ ಮಹಿಳೆ ಸೂಪರ್ವೈಸರ್ಗಳನ್ನ ಹಾಕಬೇಕು. ಮತ್ತು ಮಹಿಳೆಯರನ್ನ ಯಾರು ಕೆಲಸದಿಂದ ತೆಗ್ದವ್ರೆ ಅವ್ರನ್ನ ಕೆಲಸಕ್ಕೆ ಮತ್ತೆ ಸೇರಿಸ್ಕೋಬೇಕು. ಇಲ್ಲ ಅಂದರೆ ಸೂಪರ್ವೈಸರ್ಗಳು ಅವರು ಮತ್ತು ಮಹಿಳೆಯರ ಮೇಲೆ ಏನೋ ದೌರ್ಜನ್ಯ ನಡೆಯದೆ ಆದರೆ ನಾವು ಮುಂದೆ 3 ದಿನ ಗಡುವು ಕೊಡ್ತೀವಿ, ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡೋದಂತೂ ಗ್ಯಾರಂಟಿ. ದಿನಪತ್ರಿಕೆಗಳಲ್ಲಿ 3 ದಿನ ಪೇಪರ್ಗಳಲ್ಲಿ ಹಾಕ್ತಾನೆ ಅವರೇ. ಆ ಪೇಪರ್ಗಳಲ್ಲಿ ನೋಡ್ಬಿಟ್ಟು ಅಧಿಕಾರಿಗಳು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನು ಆದಷ್ಟು ಬೇಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತಗೋಬೇಕಾಗಿ ನಮ್ಮ ಜೈ ಕನ್ನಡ ಸಂಘಟನೆ ಕಡೆಯಿಂದ ಅವರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಆದನೂರು ಮತ್ತು ಕೆಂಡೇಕೆರೆ ಮಧ್ಯದಲ್ಲಿ ಮತ್ತು ಮುರುಕನಹಳ್ಳಿ ರೂಟಲ್ಲಿ ಇರೋವಂಥದ್ದು ಜಾಕಿ ಫ್ಯಾಕ್ಟ್ರಿಲಿ ಹೆಣ್ಮಕ್ಕಳು ವರ್ಕ್ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳಿಗೋಸ್ಕರನೇ ಅದಿರೋದ್ರಿಂದ ಹೆಣ್ಮಕ್ಳೇ ಅದನ್ನ ವರ್ಕ್ ಮಾಡಬೇಕು. ಮಧ್ಯದಲ್ಲಿ ಸೂಪರ್ವೈಸರ್ ಆಗಲಿ ಮತ್ತು ಯಾರೇ ಮ್ಯಾನೇಜರ್ ಆಗಲಿ ಮ್ಯಾನೇಜ್ಮೆಂಟ್ ಮಾಡಲಿ, ಆದರೆ ಕೊಡೋವಂಥದ್ದು ಹೆಣ್ಮಕ್ಳಿಗೆ ಸೂಕ್ತ ಕೊಡಬೇಕು. ಅದರಲ್ಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ಮ್ಯಾನೇಜರ್ ಎಲ್ಲ ಲೇಡೀಸು ಆಗಬೇಕು, ಸೂಪರ್ವೈಸರ್ ಲೇಡೀಸ್ ಕೊಡಬೇಕು. ಈ ಮಾಧ್ಯಮದಲ್ಲಿ ಅಲ್ಲ 3-4 ದಿವಸದಿಂದ ಎಲ್ಲ ಪತ್ರಿಕೆಗಳು ಈ ಒಂದು ವಿಷಯಗಳು ಪ್ರಕಟಣೆ ಆಯ್ತೈತೆ. ಅದಕ್ಕೆ ಯಾವುದಾದ್ರೂ ಸೂಕ್ತವಾಗಿ ಇವರೇನು ಪರಿಗಣಿಸ್ತಿಲ್ಲ. ಯಾತಕ್ಕೋಸ್ಕರ ಅಂದರೆ ಮಹಿಳೆಯರ ದೌರ್ಜನ್ಯ ಇತ್ತೀಗಿದ್ದಂತೆ ಜಾಸ್ತಿ ಆಯ್ತೈತೆ. ಜಾಸ್ತಿ ಆಯ್ತಾ ಇರೋದು ಫ್ಯಾಕ್ಟ್ರಿಗಳಾಗಿರ್ಬೋದು, ಏನು ಉದ್ಯಮಿಗಳಲ್ಲಿ ಲೇಡೀಸ್ಗಳೆಲ್ಲ ಎಲ್ಲೆಲ್ಲವ್ರೆ ಅಲ್ಲೆಲ್ಲ ಜಾಸ್ತಿ ಆಯ್ತೈತೆ. ಹೆಣ್ಮಕ್ಳು ಹೇಳ್ಕೊಳ್ಳೋಂಥ ಪರಿಸ್ಥಿತಿಲಿದ್ದಾರೆ, ಹೇಳ್ಕೊಳ್ದೇ ಇರೋಂಥ ಪರಿಸ್ಥಿತಿಲಿದ್ದಾರೆ. ಮಾನ್ಯ ಶ್ರೀಮಾನ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅದನ್ನ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಬಡ ಹೆಣ್ಣುಮಕ್ಕಳು ದೂರದಿಂದ ಬರ್ತಾರೆ, ಹೊಟ್ಟೆಗೆ ಅನ್ನ ಇರೋದಿಲ್ಲ, ಬಟ್ಟೆ ಇರೋದಿಲ್ಲ. ಈ ಒಂದು ಕೊರೋನಾ ಟೈಮಲ್ಲಿ ಈ ಒಂದು ಅನಾಹುತಗಳು ದೌರ್ಜನ್ಯಗಳು ಲೈಂಗಿಕ ಕಿರುಕುಳ ನಡೆಯೋದ್ರಿಂದ ಇದನ್ನು ತಡೆಗಟ್ಟಬೇಕೆಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಕೇರ್ಪೇಟೆ ತಾಲೂಕಲ್ಲಿ ಜಾಕಿ ಫ್ಯಾಕ್ಟ್ರಿ ಇದೆ ಮುರುಕನಹಳ್ಳಿ ಆದನೂರು ನಡುವೆ. ಈ ಕೆಲಸ ಮಾಡೋ ಮಹಿಳೆಯರಿಗೆ ಯಾವುದೇ ರೀತಿ ಸೂಕ್ತ ಭದ್ರತೆ ಇಲ್ಲ, ಅವ್ರ ಮೇಲೆ ಲೈಂಗಿಕ ಕಿರುಕುಳ ಎಲ್ಲ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ. ಆರೋಗ್ಯ ಮಹಿಳಾ ಆಯೋಗದವರು ಮತ್ತು ಕಾರ್ಮಿಕ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಿಲ್ಲ, ದಿನನಿತ್ಯ ಪೇಪರ್ನಲ್ಲಿ ಬರ್ತೈತೆ, ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಧಿಕಾರಿಗಳು. ಶೀಘ್ರದಲ್ಲಿ ಇವ್ರನ್ನ ಕೆಲಸದಿಂದ ವಜಾ ಮಾಡಿ ಆ ಮಹಿಳೆಯರಿಗೆ ರಕ್ಷಣೆ ಕೊಟ್ಟು ಮತ್ತು ಆ ಮಹಿಳಾ ಇದಕ್ಕೆ ಸೂಪರ್ವೈಸರ್ಗಳನ್ನ ಮಹಿಳೆಯರನ್ನೇ ನೇಮಕ ಮಾಡಬೇಕಂತ ನಾವು ಈ ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇದ್ದೀವಿ. ಏನು ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು 3 ದಿವಸ ಗಡುವು ಕೊಡ್ತೀವಿ, ತದನಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಡ ನೀಡಿ ನಾವು ಬಂದ್ ಮಾಡ್ತೀವಿ ಮತ್ತು ಸ್ಟ್ರೈಕ್ ಮಾಡೇ ಮಾಡ್ತೀವಿ. ಮಹಿಳೆಯರಿಗೆ ರಕ್ಷಣೆ ಕೊಡಲೇಬೇಕು ಅಂದ್ಬಿಟ್ಟು ನಾವು ಇಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಕೆಎಸ್ ಕುಮಾರ್, ಎಸ್ ರವಿ, ಸೋಮಶೇಖರ್, ಜಯಲಕ್ಷ್ಮಮ್ಮ, ಮಂಗಳ, ರಘು, ಪ್ರಭು ನಾಯಕ್, ಲೋಕೇಶ್ ವಿ ಭಾಗವಹಿಸಿದ್ದರು. ಪೃಥ್ವಿ ಕಿಕ್ಕೇರಿ, C9 ನ್ಯೂಸ್ ಕನ್ನಡ, ಮಂಡ್ಯ.